ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು. ಒಂದು ಕಾಲದಲ್ಲಿ ಕರ್ನಾಟಕದ ಮತ್ತೊಂದು ತುದಿಗೂ ಗೊತ್ತಿರದ ಈ ಪುಟ್ಟ ಬೆಂದಕಾಳೂರು ಅಂದು ಕೆಂಪೇಗೌಡರು ಸೃಷ್ಟಿಸಿದ ಕನಸಿನ ಕೂಸು, ಇಂದು ವಿಶ್ವದ ಭೂಪಟದಲ್ಲಿ ರಾರಾಜಿಸುತ್ತಿರುವ ಸಿಲಿಕಾನ್ ವ್ಯಾಲಿ, ಐಟಿ ಬಿಟಿಗಳ ನಗರ. ಇದು ಕರ್ನಾಟಕದ ರಾಜಧಾನಿಯಾದರೂ ಕನ್ನಡದವರೇ ಇಲ್ಲಿ ಅಲ್ಪಸಂಖ್ಯಾತರು. ಇಲ್ಲಿ ನೂರಾರು ಭಾಷೆಗಳು, ಜಾತಿ ಸಂಸ್ಕೃತಿಯ ಜೊತೆಗೆ ನೂರೆಂಟು ಸಮಸ್ಯೆಗಳು. ಲ್ಯಾಂಡ್ ಮಾಫಿಯಾ, ಟ್ರಾವೆಲ್ಸ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ, ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಹಾಗೂ ಮಿತಿಮೀರಿದ ಮೂಲಭೂತ ಸೌಕರ್ಯಗಳ ಕೊರತೆ, ಮಿತಿಮೀರಿದ ವಾಹನ ಸಂಚಾರ, ಕಂಟ್ರೋಲಿಗೂ ಸಿಗದ ಟ್ರಾಫಿಕ್ನಿಂದಾಗಿ ಬದುಕುವುದೇ ದುಸ್ತರವಾಗಿ ಜನರು ಮುಂದೇನು ಎಂದು ಕಂಗಲಾಗಿರುವಾಗ, ಇಂಥ ಅವ್ಯವಸ್ಥೆಗಳನ್ನು ನಿರ್ಮೂಲನಗೊಳಿಸಲು ಆಶಾ ಕಿರಣದಂತೆ ಕಂಡು ಬಂದವರೇ ಹೊಸದಾಗಿ ಬಂದ ಕಾರ್ಪೊರೇಷನ್ ಕಮಿಷನರ್ ಮಿಸ್ ಮಾರ್ಗರೇಟ್. ಇನ್ 24 ಅವರ್ಸ್ ಅಲ್ಲಿ ಬೆಂಗಳೂರಿನ ಯಾವ್ಯಾವ ಮೂಲೆಯಲ್ಲಿ ಸರ್ಕಾರದ ಆಸ್ತಿ ದುರ್ಬಳಕೆ ಆಗಿದೆ ಅಂತ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಸ್ ಮೇಡಮ್. ಅದು ಬೇಗ ಹೇಳಿ, ನಂಗೆ ಬೇರೆ ಕೆಲಸ ಇದೆ. ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹೇಳಿ. ಅದು ವಂಶಂಕ್ರಿ ಮೇನ್ ರೋಡ್ ಅಲ್ಲಿ ಗಾಂಧಿ ಸವಾಶ್ರಮ ಟ್ರಸ್ಟ್ ಸೇರಿದ ಮೂರುವರೆ ಎಕರೆ ಜಾಗ ಇದೆ ಮೇಡಮ್. ಭಂಡಾರಿ ಅನ್ನೋ ರೋಡಿ ಆಶ್ರಮ ಸುತ್ತಮುತ್ತ ಮೊದಲು ಮೊದಲು ಸಣ್ಣ ಪುಟ್ಟ ಅಂಗಡಿ ಆಗ್ತಾ, ಈಗ ಕ್ಲಬ್ ಕ್ಯಾಸಿನೋ ಪಬ್ಬು ಅಂತೆಲ್ಲ ಶುರು ಮಾಡಿ ಇಡೀ ಆಸ್ತಿನ ಕಬ್ಬಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. ಎಸ್ಐ ಇಂದ ಹಿಡಿದು ಪೊಲೀಸ್ ಕಮಿಷನರ್ ವರೆಗೂ ಯಾರಿಗೆ ಕಂಪ್ಲೇಂಟ್ ಕೊಡೋ ಇದ್ರ ಬಗ್ಗೆ ಆಕ್ಷನ್ ತಗೋತಿಲ್ಲ ಮೇಡಮ್. ಇದರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಮೇಡಮ್. ಈ ಕಂಪ್ಲೇಂಟ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ. ಅಡ್ರೆಸ್? ಯಾಕೆ ಭಯನ? ಬೇನಾಮಿ ಕಂಪ್ಲೇಂಟ್ ನಾನು ತಗೊಳಲ್ಲ. ನೀವ್ ಹೇಳಿದ್ ನಿಜ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ. ನೀನ್ ದೊಡ್ಡ ಆಫೀಸರ್ ಆದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನನ್ನೋರು ಅಂತ ನನ್ಗಿರೋದು ನೀವ್ ಕಳೆ ಕಂಡ್ರು. ನಿಮ್ಮೆಲ್ರು ಮರಿತೀನ. ಒಂದ್ ವರ್ಷ ಬೇರೆ ಊರಲ್ಲಿ ಕೆಲ್ಸ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣ ನಿಮ್ಮನ್ನೆಲ್ಲ ಎಷ್ಟ್ ಹುಡುಕಿಸ್ತೆ ಗೊತ್ತಾ? ನೀವೆಲ್ಲ ಮನೆ ಬದಲಾಯಿಸ್ ತುಂಬಾ ಬೇಜಾರಾಗಿತ್ತು. ಅಷ್ಟರಲ್ಲಿ ಈಗ ನೀವ್ಗಳೇ ಸಿಕ್ಬಿಡ್ರಿ. ಮತ್ತೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಾನೆ ಕಂಪ್ಲೇಂಟ್ ಕವರ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ ಅಂದಿದ್ದು. ಈಗ ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮಾರ್ಗರೇಟ್ ಚೆನ್ನಾಗಿದೀಯನಮ್ಮ. ಚೆನ್ನಾಗಿದ್ದೀನಮ್ಮ. ಥ್ಯಾಂಕ್ ಯು. ಹೇ, ಬೈ ದಿ ವೇ, ನೆಕ್ಸ್ಟ್ ಸಂಡೇ ನಮ್ಮ ಮನೇಲಿ ಟ್ರೀಟು. ಎಲ್ರು ಬರ್ತೀರಾ ತಾನೆ? ಶೂರ್. ನಿನ್ ಕೈಯಿಂದ ಚಿಕನ್ ತಿನ್ನೋದನ್ನ ಮಿಸ್ ಮಾಡ್ತೀವಾ? ಹೇ, ಹೋಳಿ ಜ್ವರ ಸಂಡೇ ಅಲ್ವಾ, ಅದಕ್ಕೆ ಹಾಲಿಡೆ. ಮಿಸ್ಟರ್ ಬಚ್ಚೇಗೌಡ, ಈ ನಿಖಿಲ್ 2001 ಜುಲೈ 17 ಮಾರ್ನಿಂಗ್ 10:15 ಒಂದ್ಸಲ, ಆಗಸ್ಟ್ 27 ಸಂಜೆ 4:15 ಎರಡನೇ ಸಲ, ಸೆಪ್ಟೆಂಬರ್ 17 ಮೂರನೇ ಸಲ ಖುದ್ದಾಗಿ ನಿಮ್ ಕೈಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಅದನ್ನು ರಿಜಿಸ್ಟರ್ ಮಾಡಿದ್ದೀರಾ. ಇದು ಅದರ ಅಕ್ನಾಲೆಜ್ಮೆಂಟ್. ಯಾವ ಆಕ್ಷನ್ ತಗೊಳ್ದೆ ನನ್ನ ಹತ್ರನೇ ಕತೆ ಹೇಳ್ತಾ ಇದೀರಾ? ವೈ? ವಾಟ್ ಇಸ್ ದ ರೀಸನ್? ರೋಲ್ ಕಾಲ ಇಲ್ಲ ಬಂಟಾರಿ ಅಂದ್ರೆ ಭಯನ? ಕಣ್ಣೆದ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಆಕ್ಷನ್ ತಗೊಳ್ಳೋದಿಕ್ಕೆ ಕುಂಟು ನೆಪ ಬೇಕಾಗಿಲ್ಲ. ಬೇಕಾಗಿರೋದು ನಿಷ್ಠೆ. ಎಲ್ಲಿವರೆಗೂ ರಾಜಕಾರಣಿಗಳ ಕಾಲ್ ಹಿಡಿದು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆಯೋ ಜಾಗ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮಂತ ಆಫೀಸರ್ಸ್ ಇರ್ತಾರೋ, ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಲುಕ್, ನಾಳೆ ಬೆಳಿಗ್ಗೆ 9 ಗಂಟೆಗೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಸೆಕ್ಯೂರಿಟಿ ನೋಡ್ಕೋಬೇಕು. ಏನಾದ್ರೂ ಗಲಾಟೆ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಮೈಂಡ್ ಇಟ್.
ನನ್ ಬಿಲ್ಡಿಂಗು ಅಕ್ರಮ, ಕ್ಯಮಾಲಿಸ್ ಮಾಡ್ಬೇಕು ಅಂತಿದ್ರಿ ಮಾಡ್ಕೊಳ್ಳಿ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಬಿಲ್ಡಿಂಗ್ಗೆ ಬುಲ್ಡೋದರ್ ಬುಡಕ್ ಮುಂಚೆ ಈ ಬಿಲ್ಡಿಂಗ್ ಓಸಿ ನುಗ್ಸಿ ಈ ಜಾಗವ ಟಚ್ ಮಾಡಬಾರ್ದು ಅಂತ ಇಡೀ ಪಿಲಾನೆ ತಿರುಗ್ಸಾಕವನ್ನಲ್ಲ ನಮ್ ಇಂಜಿನಿಯರು. ಅದಕ್ಕೆ ವಾಟ್ ಯು ಮೀನ್? ಮೀನು ಇಲ್ಲ, ಮೊಸಳೇನು ಇಲ್ಲ ಕಣಮ್ಮ. ಒಂದ್ ವರ್ಷದ ಮುಂಚೆ ಇದು ಖಾಲಿ ಬಿದ್ದ ಸರ್ಕಾರಿ ಜಾಗ. ಈ ಜಾಗದ ಮ್ಯಾಗೆ ಪ್ಲೇ ಓವರ್ ಕಟ್ಬೇಕು ಅಂತ ಪಿಲಾನ್ ಆಗಿ ಅಪ್ರೂವಲ್ ಆಗಿತ್ತು. ಆಗ ಮೈಕಲ್ ರಾಜ್ ಅನ್ನೋ ಆ ವೈಟ್ ಕಾಲರ್ ರೌಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಾಗದ ಮ್ಯಾಗ ಕಣ್ಣು ಮಡಗ್ದ. ಪಿಲಾನ್ ಉಲ್ಟಾ ಆಯ್ತು, ಪ್ಲೇ ಓವರ್ ಶಿಫ್ಟ್ ಆಯ್ತು, ಆ ಜಾಗದ ಮ್ಯಾಗೆ ದೊಡ್ಡ ಬಿಲ್ಡಿಂಗ್ ಬಂತು. ಇದನ್ನ ಒಡೆಯೋ ತಾಕತ್ ಆಯ್ತಾ ನಿಮ್ಗೆ? ಇದನ್ ಮಾತ್ರ ಅಲ್ಲ, ಅಕ್ರಮ ಅಂತ ಪ್ರೂವ್ ಆದ್ರೆ ಯಾರ್ದೇ ಬಿಲ್ಡಿಂಗ್ ಆದ್ರೂ ಓಡಿಸೋ ತಾಕತ್ತಿದೆ ನನ್ಗೆ. ಎಸ್, ಇದನ್ ಯಾರು ಕ್ಯಾನ್ಸಲ್ ಮಾಡಿದ್ದು? ಮೇಡಮ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಿತ್ ಕುಮಾರ್. ಮೇಡಮ್ ಕರ್ಸಿ ಅವರನ್ನ. ಎಸ್ ಮೇಡಮ್. ಈ ಪ್ಲಾನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಲೀಗಲ್ ಪ್ರಾಬ್ಲಮ್ ಮೇಡಮ್. ನೋ, ಇಲ್ಲೀಗಲ್ ಪ್ರಾಬ್ಲಮ್. ನೋ ಮೇಡಮ್. ಶಟ್ ಅಪ್. ಎಂಜಲ್ ಕಾಸಿಗೆ ಆಸೆ ಪಟ್ಟು ಮೈಕಲ್ ರಾಜ್ ಅನ್ನೋ ಲ್ಯಾಂಡ್ ಮಾಫಿಯಾ ಡಾನ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ದಾರಿ ಎತ್ಕೊಳ್ಳೋದಕ್ಕೋಸ್ಕರ ಇಂಥ ಒಳ್ಳೆ ಪ್ಲಾನ್ ನ ಮೂಲೆಗೆ ಬಿಸಾಕಿ 500 ಮೀಟರ್ ಅಲ್ಲಿ ಮುಗಿಯೋ ರೋಡ್ ನ 5 ಕಿಲೋಮೀಟರ್ ಸುತ್ಕೊಂಡ್ ಬರೋ ಹಾಗೆ ಮಾಡಿದಿರಲ್ಲ, ಇದರಿಂದ ಗೌರ್ಮೆಂಟ್ಗೆ ಪಬ್ಲಿಕ್ ಗೆ ಎಷ್ಟೊಂದು ಲಾಸ್, ಇದರಿಂದ ಎಷ್ಟು ಬಡ ಜನರ ಮನೆ ಹೋಯ್ತು, ಮಾರ್ಕೆಟ್, ಸ್ಕೂಲ್, ಸರ್ಕಾರಿ ಆಸ್ಪತ್ರೆ ಎಲ್ಲ ನಾಶ ಆಯ್ತು. ಇದಕ್ಕೆಲ್ಲ ಕಾರಣ ನೀವೇ. ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಪ್ಲೀಸ್ ಮೇಡಮ್, ಗೆಟ್ ಔಟ್. ವೆಂಕಟಾಚಲ ಚೀಫ್ ಇಂಜಿನಿಯರ್ಗೆ ನೋಟಿಸ್ ಕಳಿಸಿ. ಎಸ್ ಮೇಡಮ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಕ್ಯಾನ್ಸಲ್ ಮಾಡಿ. ಆಯ್ತು ಮೇಡಮ್. ಹಾಗೆ ಮೈಕಲ್ ರಾಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ಗೆ ಡೆಮಾಲಿಷನ್ ನೋಟಿಸ್ ಕಳಿಸಿ. ಅದೇ 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 ನಿಲ್ಸಪ್ಪ. ಏನಪ್ಪ ಅಂತ ಅರ್ಜೆಂಟು? ಫೋನ್ ಮಾಡ್ದಲ್ಲ ಏನೋ? ಯಾರೋ ಊರ್ನ ಕೊಳ್ಳೆ ಹೊಡೆದಂಗೆ ಫೋನ್ ಅಲ್ಲಿ ಎಗರಾಡ್ಬಿಟ್ಟೆ. ಇವನು ನಮ್ ಬಿಡಿ ಇಂಜಿನಿಯರ್ ಅಲ್ವಾ? ಅಲ್ಲಪ್ಪ, ನಮಗೋಸ್ಕರ ಫ್ಲೈಓವರ್ ಪ್ಲಾನ್ ನ ಉಲ್ಟಾ ಮಾಡಿದ ಪುಣ್ಯಾತ್ಮ ಇವನ್ ಯಾಕಪ್ಪ ಫ್ಲೈ ಮಾಡಿಸ್ಬಿಟ್ಟೆ? ಎಷ್ಟ್ ಬೇಕಾದ್ರೂ ತಪ್ಪು ಮಾಡು, ಸಾಕ್ಷಿನ ಮಾತ್ರ ಉಳಿಸ್ಬೇಡ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದ. ಆದ್ರೆ ಖತರ್ನಾಕ್ ನನ್ ಮಗ ಅವತ್ತು ಫೈಲ್ ಅಲ್ಲಿ ಸಾಕ್ಷಿ ಬಿಟ್ಟ. ಎಂಕ್ವೈರಿಲಿ ನಮಗೆ ಫಿಟ್ಟಿಂಗ್ ಇಟ್ಟ. ಅಂದ್ರೆ ನೀವು ಒಬ್ಬ ಫ್ಯೂಚರ್ ಮಿನಿಸ್ಟರ್, ಅವರೊಬ್ಬ ಕ್ರಿಮಿನಲ್ ಲಾಯರ್, ಅವರು ಗ್ರೇಟ್ ಫೈನಾನ್ಸರ್. ನಿಮ್ಗೆ ಕೋರ್ಟ್, ಫೈನಾನ್ಸ್, ಪಾಲಿಟಿಕ್ಸ್ ಗೆ ಟೈಮ್ ಸಾಕಾಗಲ್ಲ. ಇನ್ನ ಪಾರ್ಟ್ನರ್ಶಿಪ್ ವಿಷಯ ಕೇಳಕ್ಕೆ ಎಲ್ ಸಾಲುತ್ತೆ ಟೈಮ್? ಹೊಸ್ದಾಗ್ ಬಂದಿರೋ ಆ ಕಾರ್ಪೊರೇಷನ್ ಕಮಿಷನರು ಹಳೆದನ್ನೆಲ್ಲ ಕೆದಕಿ ನಮ್ಮ 50 ಕೋಟಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್ ಗೆ ಬುಲ್ಡೋಸರ್ ಬಿಡ್ತೀನಿ ಅಂತ ನೋಟಿಸ್ ಕಳ್ಸಿದಾಳೆ. ಅವಳ ಡೆಸಿಗ್ನೇಷನ್ ಕಾರ್ಪೊರೇಷನ್, ನನ್ನ ಡೆಸ್ಟಿನೇಷನ್ ಆಪರೇಷನ್. ಪಾಪ, ಮಳೆಲೇ ನೆನ್ಕೊಂಡ್ ಬಂದ್ರು ಅನ್ಸುತ್ತೆ. ಬೇಗ ಬರಕ್ಕೇನಾಗಿತ್ತು ಇವ್ರಿಗೆ? ಹಾ ಬಂದೆ. ಅಯ್ಯಯ್ಯೋ, ಕಮಿಷನರು ಅಂದ್ರೆ ಕಣ್ಣು ಕನ್ನಡಕ, ತಲೆ ಮೇಲೆ ಬಿಳಿ ಕೂದಲು, ಮೈ ಮೇಲೆ ಕಾಟನ್ ಸ್ಯಾರಿ, ಟೋಟಲ್ ಆಗಿ ಬಂಗಾಳಿ ಆಂಟಿ ತರ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇನ್ನು ಎಂಗೇಜ್. ವಿತೌಟ್ ಮೈ ಪರ್ಮಿಷನ್ ನನ್ನ ಆಫೀಸ್ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅಂತದ್ರಲ್ಲಿ ನನ್ ಮನೆಗೆ ಬಂದು ನನ್ ಬಗ್ಗೆನೆ ಕಾಮೆಂಟ್ ಮಾಡ್ತೀಯ? ಯಾರು ನೀನು? ಆದಿ ಸನ್ನಾಫ್ ಮೈಕಲ್ ರಾಜ್, ರಾಜಾಜಿ ನಗರ ಸರ್ಕಲ್ ನಲ್ಲಿರೋ ನಮ್ಮ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ರಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ಆಫೀಸ್ ಇದೆ, 10:30 to 4:30 ಟೈಮಿಂಗ್ಸ್ ಇದೆ, ಅಲ್ಲೇ ಹೋಗಿ ವಿಚಾರಿಸು.
ಟೈಮಿಂಗ್ಸ್ ಎಲ್ಲ ಸರ್ಕಾರಿ ಸಂಬಳ ತಿನ್ನೋ ನಿನ್ನಂತ ಆಫೀಸರ್ಗೆ, ಆದ್ರೆ ಯಾದಿಗೆ ನೋ ಟೈಮಿಂಗ್ಸ್. ಐಎಎಸ್ ಆಗ್ಲಿ ಐಪಿಎಸ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಲ್ಲ ಡೀಲಿಂಗ್ಸ್ ಮನೇಲೆ. ಏನಂದೆ, ಒಬ್ಬ ಕಮಿಷನರ್ ಮನೆಗೆ ಬಂದು ಡೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯಾ? ಇದ್ರ ಪರಿಣಾಮ ಗೊತ್ತಿಲ್ಲ ನಿಂಗೆ? ಪರಿಣಾಮ ಎಲ್ಲ ಈ ಆದಿಗೆ ಮುಖ್ಯ ಅಲ್ಲ, ಪರಿಹಾರ ಮಾತ್ರ ಮುಖ್ಯ. ನೇರವಾ ವಿಷಯಕ್ಕೆ ಬರ್ತೀನಿ. ನನ್ನ ಬಿಲ್ಡಿಂಗ್ ತಂಟೆಗೆ ಬರದೇ ಇರೋದಕ್ಕೆ ನಿನಗೆ ಎಷ್ಟು ಹಣ ಬೇಕು, ಎಲ್ ಮನೆ ಬೇಕು, ಎಲ್ ಸೈಟ್ ಬೇಕು, ಅದನ್ನ ನಾನ್ ಕೊಡ್ತೀನಿ. ಕಮ್ ಆನ್ ಟೆಲ್ ಮಿ. ಆದ್ರೆ ಈ ಆದಿನ ದೋಸ್ತ್ ಮಾಡ್ಕೊಂಡ್ರೆ ಮಸ್ತ್ ಆಗಿರ್ತೀಯ, ದುಶ್ಮನ್ ಮಾಡ್ಕೊಂಡ್ರೆ ಉಡಿ ಸಾಕ್ಬಿಡ್ತೀಯ. ದೋಸ್ತ ದುಶ್ಮನ್? ನಿನ್ನಂತ ರೌಡಿಗಳು ದೋಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕಲ್ವೋ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಐಎಸ್ ಓದಿದ್ದು. ನಿಮ್ಮಂತವ್ರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಣೋ ನಾನು ಈ ಕೆಲ್ಸಕ್ಕೆ ಬಂದಿರೋದು. ಇವ್ರು ಯಾರು? ಅಡ್ಜಸ್ಟ್ಮೆಂಟ್ ಅರ್ಥ ಆಯ್ತು. ಕಡೆದಾಗ ಕೇಳ್ತಾ ಇದ್ದೀನಿ, ಡೆಮಾಲಿಶ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಿನ್ಗಿಷ್ಟ ಪೊಗ್ರ. ನನಗೆ ಚಪ್ಪಲಿ ನೋಡಿತ್ಯ ಮಗಲ ಏನಲ್ಲ ಎಲ್ಲರೂ ಸಾಯಿಸ್ಬಿಟ್ಟಲ್ಲ. ಉಸಿರು ಬಿಟ್ರೆ ನಿನ್ನು ಉಡಿಸ್ ಮಾಡ್ಬಿಡ್ತೀನಿ. ಮಾರ್ಗರೆಟ್ ಕಮಿಷನರ್, ಏನಾಯ್ತು? ಬೈಕಲ್ ರಾಜ್ ಮಗ ಆದೀನು ಒಂದ್ ಜೊತೆ ಯಾರೋ ಮೂರ್ ಜನ ಮಾರ್ಗರೆಟ್ ನಾನು ರೇಪ್ ಮಾಡಕ್ ಟ್ರೈ ಮಾಡಿದ್ರು ಸರ್. ಸರ್ ನಾನು ನನ್ನ ಫ್ರೆಂಡು ತಡೆಯಕ್ ಹೋಗಿದ್ದೆ, ನನ್ನ ಫ್ರೆಂಡ್ ಸಾಯಿಸ್ಬಿಟ್ರು ಸರ್. ಮಾರ್ಗರೆಟ್ ಸರ್ ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋದ ದಾರಿಯಲ್ಲಿ ಒಂದು ಆಟೋನು ಸಿಗ್ಲಿಲ್ಲ ಸರ್. ಸರ್ ಹೇಗಾದ್ರೆ ಮಾಡಿ ಕಾಪಾಡಿ ಸರ್, ಸರ್ ನಿಮ್ ಕೈ ಮುಗಿದ್ದೀನಿ ಸರ್. ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಮಾರ್ಗರೆಟ್ ಮಾರ್ಗರೆಟ್ ಸರ್ ಸರ್ ಫೋನ್ ಮಾಡಿ ಸರ್, ಪ್ಲೀಸ್ ಸರ್ ಪ್ಲೀಸ್. ಮುಚ್ಕೊಂಡು ನಿಂತ್ಕೊಳ. ಯಾವಾಗ ಯಾರಿಗ ಫೋನ್ ಮಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇದು ಸ್ಟೇಷನ್ ಕಣ, ಮೊದಲು ಕಂಪ್ಲೇಂಟು ಆಮೇಲೆ ಟ್ರೀಟ್ಮೆಂಟ್. ಸರ್
ಸರ್ ಸರ್ ಒಬ್ಬ ಐಎಸ್ ಆಫೀಸರ್ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಸರ್. ನೀವೇ ಸರ್ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ನಿಮ್ಗೆ ಏನ್ಬೇಕು ನಂಬರ್ ಕೊಡ್ತೀನಿ ಸರ್. ಸರ್ ಸರ್ ಹೇಗಾದ್ರೂ ಮಾಡಿ ಆಸ್ಪತ್ರೆ ಸೇರಿಸಿ ಸರ್ ಪ್ಲೀಸ್ ಸರ್. ಸರ್ ಹೌದು ಸರ್ ಹೌದು. ಈ ಸ್ಟೇಷನ್ ಇನ್ಸ್ಪೆಕ್ಟರ್ ನೀನು ನಾನು ಸರ್. ಮಾರ್ಗೆಟ್ 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 ನಿನ್ಗೇನು ಆಗಲ್ಲ ಮಾರ್ಗೆಟ್. ಗುಂಪಿನ್ ಮುಗಿದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಫೋನ್ ಹೋಗ್ ಗುಂಪಿನ್ ತಗೊಂಬೋಗ್. ಸರ್ ನಾನಾ? ನೀನೆ. ಸರ್ ಪಕ್ಕದಲ್ಲಿ ಎಲ್ಲೂ ಅಂಗಡಿಗಳಿಲ್ಲ ಸರ್. ಗೊತ್ತು ಸರ್, ದೂರ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡು ಬಾ. ಸರ್ ಹೋಗೋ ಸರ್. ತಾವ್ ಕೂತ್ಕೊಳ್ಳಿ, ಏನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಕಮನ್ ಸರ್, ನಿಮ್ ಕಾಲ್ ಹಿಡ್ಕೊತೀರಿ ಸರ್. ಆಂಬ್ಯುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಇಲ್ಲ ನಾವೇ ಹೋಗೋಣ ಬನ್ನಿ ಸರ್. ಸರ್ ಸರ್ ಹೇಗಾದ್ರೂ ಮಾಡಿ ಕಾಪಾಡಿ ಸರ್ ಪ್ಲೀಸ್. ಕಾಚಿಡ ನನ್ನ ಮಗನೇ, ಇಂಥ ಸಿನ್ಸಿಯರ್ ಆಫೀಸರ್ನ ನೀನೇ ರೇಪ್ ಮಾಡಿ ಮರ್ಡರ್ ಮಾಡಿ ಈಗ ಬೇರೆ ಯಾರೋ ಮಾಡಿದ್ರು ಅಂತ ನಾಲ್ಕು ಸರ್. ಏನ್ ಹೇಳ್ತಿದ್ರ ಸರ್? ಮಾರ್ಗೆಟ್ ಬಿಟ್ಟು ಸರ್, ತಂಗಿ ತರ ಸರ್. ತಂಗಿನ ಎಲ್ರು ಹಿಂಗೆ ಕಣ್ಣು ಹೇಳೋದು ತಂಗಿಯ ಸ್ವಲ್ಪ ನೀರ್ ಕೊಡಿ ಸರ್. ಸರ್ ಬೀರ್ ಕೊಡಿ, ನೀರ್ ಕೊಡಿ ಸರ್ ಪ್ಲೀಸ್ ಸರ್. ಸ್ಕೌಂಡರ್, ಅನ್ಯಾಯ ಒಬ್ಬರು ಸಿನ್ಸಿಯರ್ ಆಫೀಸರ್ ನಾವು ಬಂದ್ಬಿಟ್ಟಿಯಲ್ಲ, ಇದು ಆರಕ್ಷಕ ಅಲ್ಲ ರಾಕ್ಷಸ. ಲುಚ್ಚ ನನ್ನ ಮಗನೇ, ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಅಲ್ಲದೆ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ? ಆಯ್ ಹಗ್ಗ ಹಾಕ್ರೋ ಇವನಿಗೆ. ಒಬ್ರು ದಕ್ಷ ಐಎಎಸ್ ಆಫೀಸರ್ನ ರೇಪ್ ಮಾಡಿ ಮರ್ಡರ್ ಮಾಡೋರನ್ನ ಏನರ್ಥ? ಒಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗೆ ಇರ್ಲಿಲ್ವಾ ಅಂತ ಹೋಮ್ ಮಿನಿಸ್ಟರ್ ನನ್ನ ಕಾಕೆ ಸುಗಿತಾ ಇದ್ದಾರೆ. ತಾವೇನು ಆತಂಕ ಪಟ್ಕೋಬೇಡಿ ಸರ್, ಅಪರಾಧಿ ನನ್ನ ಕಸ್ಟಡಿಲೇ ಇದ್ದಾನೆ. ಎರಡು ದಿನ ಟೈಮ್ ಕೊಡಿ, ಸತ್ಯ ಏನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹಲೋ, ಕಮಿಷನರ್ ಅಜಯ್ ಕುಮಾರ್ ಅವರ? ಹಾ, ಕಾರ್ಪೊರೇಷನ್ ಕಮಿಷನರ್ ಅನ್ನ ರೇಪ್ ಮಾಡಿ ಮರ್ಡರ್ ಮಾಡಿರೋದು ನಿಖಿಲ್ ಅಲ್ಲ ಸರ್, ಬೈಕಲ್ ರಾಜ್ ಮಗ ಆದಿ. ಇದರಿಂದ ದೊಡ್ಡ ಲ್ಯಾಂಡ್ ಮಾಫಿಯಾ ಕೈವಾಡ ಇದೆ ಸರ್. ಇನ್ಸ್ಪೆಕ್ಟರ್ ಬಚ್ಚೇಗೌಡ ಆ ದಿನ ಬಚಾ ಮಾಡೋದಕ್ಕೋಸ್ಕರ ನಿರಪರಾಧಿ ನಿಖಿಲ್ ನ ಫಿಟ್ ಮಾಡ್ತಾ ಇದ್ದೇನೆ ಸರ್. ಈ ಕೇಸ್ ನ ಯಾರಾದ್ರೂ ಸಿನ್ಸಿಯರ್ ಆಫೀಸರ್ ಒಪ್ಪಿಸಿ ಸರ್ ಪ್ಲೀಸ್ ಸರ್. ನೀವ್ ಯಾರು ಮಾತಾಡ್ತಾ ಇರೋದು? ಸಮಾಜ ಸೇವಕ. ಹಲೋ ಹಲೋ, ಅಪರಾಧಿಗಳಿಗೆ ನಡುಕ. ಏ, ತಿರುಪತಿ ಅನ್ನೋ ಪೊಲೀಸ್ ಆಫೀಸರ್ ಇಲ್ಲಿ ಬರ್ತಾನ ಅತ್ಕಂಡ್ರು, ಹುಷಾರಿಗೆ ಬಂತಪ್ಪ. ತಿರುಪತಿ ತಿರುಪತಿ ತಿರುಪತಿ, ಜಗತ್ಗೆಲ್ಲ ಒಂದೇ ತಿರುಪತಿ, ಅದು ತಿಮ್ಮಪ್ಪನ ತಿರುಪತಿ. ಆ ತಿರುಪತಿ ಎಲ್ರಿಗೂ ಸೇಫ್ ಗಾರ್ಡ್, ಈ ತಿರುಪತಿ ಕ್ರಿಮಿನಲ್ಸ್ ಗೆಲ್ಲ ಡೆತ್ ಗಾರ್ಡ್. ಏನಯ್ಯ ಏನ್ ಹೆದರ್ಸ್ತೇನಯ್ಯ? ಅವನೇನು ಬ್ರಹ್ಮನ ಇಲ್ಲ ವಿಷ್ಣುನೋ ಇಲ್ಲ ಮಹೇಶ್ವರನೋ, ಎಲ್ರೂ ಗಡಗಡ ಅಂತ ಅಳ್ಳಾಡ್ಸೋದಿಕ್ಕೆ. ಅವರೆಲ್ಲರ ಮಿಕ್ಸ್ಚರ್ ಅಷ್ಟೇ ಟೆರರ್, ಅಷ್ಟೇ ಡೇಂಜರ್. ರೌಡಿ ನನ್ ಮ್ಯಾಗ್ ಪೊಲೀಸ್ ಕೇಸ್ ಅದೆ, ನಾನ್ ಎಲೆಕ್ಷನ್ ನಿಲ್ಬಾರ್ದು, ನನ್ ಟಿಕೆಟ್ ಕೊಡಬಾರ್ದು ಅಂತ ಎಲೆಕ್ಷನ್ ಕಮಿಷನರ್ ಗೆ ಕಂಪ್ಲೇಂಟ್ ಹೋಯ್ದವನಲ್ಲ ಈ ಸರ್ಕಲ್ ಇನ್ಸ್ಪೆಕ್ಟರ್, ಇವ್ ನಮ್ ಬ್ಯಾಂಕ್ ಹೊಡಿಬೇಕಾ ಬೇಡವಾ ನೀವೇ ಹೇಳಿ. ಅಣ್ಣರ ತಿರುಪ್ತಿ ಬಂದನ್ರೀ,
ಏಯ್ ಮಗನ ಬಾರ್ಲೆ ಬಾ. ನೀನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದ್ರೆ ನಾನ್ ಗಡ್ ಗಡ್ ಗಾಬರಿ ಆಗಿ ಗಡಿಪಾರ ಆಗ್ತೀನಿ ಅಂತ ಬಗ್ದೇನ? ನಾನ್ ಎಲೆಕ್ಷನ್ ನಿಂದಿರ್ಲಿಕ್ಕೆ ಬೇಡ ಅನ್ನತ್ ನೀನ್ ಯಾರ್ಲೆ? ಕಾಕಿ ಹಾಕಿದ್ರೆ ಹುಚ್ಚ, ಕಾದಿ ಹಾಕ್ದವ್ರಿಗೆ ಕಿಚ್ಚ, ಲುಚ್ಚಗಳಿಗೆ ಬಚ್ಚಗಳಿಗೆ ಮಚ್ಚಗಳಿಗೆ ಪತಿ ಭೂಪತಿ, ಕರ್ನಾಟಕ ಪೊಲೀಸ್ನ ಛತ್ರಪತಿ ತಿರುಪತಿ ತಿರುಪತಿ ತಿರುಪತಿ. ಮಗನ ನೀನು ಲಾಟಿ ಎತ್ತೋದಕ್ಕೂ ಮ್ಯಾಲ್ನವ್ರ ಪರ್ಮಿಷನ್ ಬೇಕಲ್ಲ, ಆದ್ರೂ ನಾನ್ ಲಾಂಗ್ ಎತ್ತೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಲಾಟಿ ಎತ್ತದಕ್ ಮಾತ್ರ ನನಗೂ ಪರ್ಮಿಷನ್ ಬೇಕು, ಲಾಂಗ್ ಎತ್ತದಕ್ಕಲ್ಲ. ಪೊಲೀಸ್ ಕೈಯಾಗ ಲಾಂಗ್? ಏ ಡಿಪಾರ್ಟ್ಮೆಂಟ್ ಮಾತ್ರ ಕಾಣೋ ನಾನು ಪೊಲೀಸ್. ನಿನ್ನಂತವನಿಗೆ ಯಮ. ನೀನು ರೌಡಿ ಆದ್ರೆ ನಾನು ಕಾಕಿ ಹಾಕಿರೋ ಮಾಸ್ ಪೊಲೀಸ್. ನೀನು ಲಾಂಗ್ ಎತ್ತಿದ್ರೆ ಕೇಸು, ನಾನ್ ಎತ್ತಿದ್ರೆ ನ್ಯೂಸ್. ಡೆಂಟ್ ಎತ್ತಿತ್ಯೋ ಇಲ್ಲ ನಿನ್ನ ಎತ್ಬಿಡ್ಲು. ನೀನ ನಾನ ಡಿಸೈಡ್ ಆಗ್ಬಿಡ್ಲಿ, ಎತ್ತಿರ್ಲ ಇವನ್ನ.
ಹತ್ರ ಅಧಿಕಾರ ಅದೇ, ಕಾನೂನು ಅದೇ ಅಂತ ನನ್ನ ಹೊಡಿತಿ, ಒಳಗಾಗ್ತಿ, ಉಳಿದದ್ದು ಏನ್ಲ ಮಾಡ್ಕತ್ತಿ? ಏನ್ಲ ಮಾಡ್ತಿ? ನನ್ನ ಹೊಡಿತಿ? ಕೆಲಸ ಆಗಲ್ಲ ಮಾಡ್ರಿ. ನ್ಯೂಸ್ ರೀಲೇ ಹೀಗೆ, ಇನ್ ಮೇನ್ ಸಿನಿಮಾ ಹೇಗಿರ್ಬೋದು ಅಂತ ನೀವುಗಳೇ ಯೋಚನೆ ಮಾಡಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗೆ ಇಷ್ಟು, ಈಗ ಅವನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ತಿರುಪತಿ ಭಾರತಿ, ಹಾಗಿದೆಯಮ್ಮ? ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನು ನೋಡಿ, ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ನಾನು ಮಾತ್ರ ಇನ್ನು ಬೆಳಗಾದ್ರೆ ಪೇಪರ್ನಲ್ಲಿ ಟಿವಿನಲ್ಲಿ ನಿನ್ನ ಮಗನ ಸಾಸನ ನೋಡ್ತಾನೇ ಇರ್ತೀನಿ. ಎಲ್ಲ ನೀವು ಕೊಟ್ಟ ಭಿಕ್ಷೆ ಅಲ್ಲಮ್ಮ, ನಿನ್ನ ಹೋರಾಟ. ಬದುಕಿನಲ್ಲಿ ಬಿರುಗಾಳಿಯಾಗಿ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸಿ ನಿಂತು ಒಂಟಿಯಾಗಿ ಹೋರಾಡಿ ಹಗಲು ರಾತ್ರಿ ದುಡಿದು ಈ ನಿನ್ನ ಮಗನ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ಯಲ್ಲ, ಯು ಆರ್ ದ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಹೈಯರ್ ಲೆವೆಲ್ನಿಂದ ಪ್ರೆಷರ್ ಬರ್ತಾ ಇದೆ. ಆದ್ರೆ ಮಾರ್ಗೆಟ್ ಅಂತ ಸಿನ್ಸಿಯರ್ ಕಮಿಷನರ್ ಆಫೀಸರ್ಗಾದ ನ್ಯಾಯ ಮುಚ್ಚಾಕೋಕೆ ನನ್ ಮನ್ಸು ಒಪ್ತಾ ಇಲ್ಲ. ಅದಕ್ಕೆ ನೀನೇ ಬೇಕು ಅಂತ ಹಠ ಹಿಡಿದು ನಾನು ನಿನಗೆ ಕರೆಸಿದ್ದೀನಿ. ಈ ಕೇಸನ್ನ ನೀನು ಗೆಲ್ಬೇಕು, ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಫಾರ್ ಕಾನ್ಫಿಡೆನ್ಸ್ ಸರ್, ನಿಮ್ ನಂಬಿಕೆ ಖಂಡಿತ ಉಳಿಸ್ಕೊತೀನಿ. ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ. ಇಲ್ಲಿ ಕಾರ್ತಿಕ್ ಯಾರು? ಅಲ್ಲಿರ್ಬೇಕು ನೋಡಿ. ಏ ಮಿಸ್ಟರ್, ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಇದ್ದೀರಾ, ಸ್ವಲ್ಪ ಕಾಮನ್ ಸೆನ್ಸ್ ಬೇಡ್ವಾ? ನಾನೇ ನಂದಿನಿ, ಕಾರ್ಮಲ್ ಕಾಲೇಜ್ ಬ್ಯೂಟಿ ಕ್ವೀನ್. ಬ್ಯೂಟಿ ಫೇಸ್ ಕಂಡ್ರೆ ಸಾಕು, ಪೇಪರ್ ನಲ್ಲಿ ಬರ್ದು ಹಾಳು ಮಾಡ್ಬಿಡ್ತೀರಾ. ಏನ್ರಿ ಏನ್ರಿ ನನ್ ಬಗ್ಗೆ ಬರ್ದಿದ್ದೀರಾ? ಕಾರ್ಪೆಟ್ ಬ್ಯೂಟಿ ಎಂಜಿ ರೋಡ್ ಅಲ್ಲಿ ಅರೆ ಬತ್ಲೆ ಕ್ಯಾಟ್ ವಾಕ್. ನಾನ್ ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ಅದು ಕೇಳಕ್ ನೀವ್ ಯಾರ್ರಿ? ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು? ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡು ಹೆಗಲ್ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು. ಎಲ್ಲಿ ಎಲ್ಲಿ ಅದೆಲ್ಲ? ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು, ನಾವಿರ್ಬಾರ್ದ? ನೀನ್ ಮಾಡ್, ನಿಮ್ ಅಪ್ಪ ಮಾಡ್, ನಿಮ್ ತಾತ ಮಾಡ್, ನಾನ್ ಯಾರು ಗೊತ್ತಾ? Stop it. No stop. I'm non-stop. Look. Sorry sir. ದಯವಿಟ್ಟು ತಾವ್ ಹೊಡಿ ಸರ್. ಇವಳು ಯಾವಾಗ್ಲೂ ಹೀಗೆ ಜಗಳ ಗಂಟಿ ಅಂದ್ರೆ ಜಗಳ ಗಂಟಿ ಮಹಾನ್. ತಾವ್ ಹೊಡಿ ಸರ್. ನಾನ್ ಜಗಳ ಗಂಟಿನಾ? ನೀನ್ ಜಗಳ ಗಂಟ, ನಿಮ್ ಅಪ್ಪ ಜಗಳ ಗಂಟ, ನಿಮ್ ತಾತ ಜಗಳ ಗಂಟ, ನಿಮ್ ಹೋಲ್ ಫ್ಯಾಮಿಲಿ ಜಗಳ ಗಂಟ. ಏನ್
ಹಲ್ಸಿನ ಹಣ್ಣಲ್ಲ, ಹಲ್ಸೋಗಿರ ಹಣ್ಣು. ಇವನ್ ಯಾರೇ ಕಲ್ಬಂಡೆ, ನೀನ್ ಲುಕ್ ಕೊಟ್ರೇನೆ ಹುಡುಗ್ರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ಅಂಥದ್ರಲ್ಲಿ ನೀನ್ ಅಪ್ಕೊಂಡು ತಬ್ಬಾಡಿದ್ರು ಒಳ್ಳೆ ಬುದ್ಧನ್ ತರ ಹೋಗ್ತಿದ್ದಾನಲ್ಲೆ, ಅವನ್ಗೇನು ಅನಿಸ್ಲೇ ಇಲ್ವಾ? ಅವನಿಗೆ ಅನ್ಸದಿರ್ಲಿ, ನಿನ್ಗೇನು ಅನಿಸ್ತಾ ಇಲ್ವೇನೆ? ನನಗೇನು ಅನಿಸ್ಬೇಕಿತ್ತು? ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ಅಂಥದ್ರಲ್ಲಿ ಅಪ್ಕೊಂಡು ಯದ್ವ ತದ್ವ ತಬ್ಬಾಡ್ದಿಯಲ್ಲ, ನಿನ್ ಬಾಡಿಲಿ ಇರೋ ಕೆಮಿಸ್ಟ್ರಿ ರಿಯಾಕ್ಟ್ ಆಗುತ್ತೆ.
ಆದರ್ಶ್ ಮಾರ್ಗರೇಟ್ ಕೊಲೆ ವಿಚಾರದಲ್ಲಿ ಪತ್ರಿಕೆಗಳು ಕೊಟ್ಟಿದ್ದ ಹೇಳಿಕೆ ನೋಡಿದೆ, ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ತೆ. ಕಮಿಷನರ್ ಮಾರ್ಗರೇಟ್ ಕೊಲೆ ಆದ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಸರ್. ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್. ಇದರಿಂದ ದೊಡ್ಡ ಹೊರಸಂಚೆ ಇದೆ. ಮಾರ್ಗರೇಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್. ಡಾಕ್ಟರ್ ವರ್ಮಾ ಸರ್. ಬ್ಯಾಂಡ್ಗೆ ಹೊಸದಾಗಿ ಎಂಟ್ರಿ ಆಗಿದೆಯಂತಲ್ಲ, ಏನ್ ಹೆಸರು? ಹಾ, ಲುಕ್ಸಾನ. ಒಂದ್ ಫೋನ್ ಮಾಡಕ್ ಹೇಳ. ಏಯ್, ಮಾಡಕ್ ಹೇಳ. ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ವೆಲ್ಕಮ್ ಸರ್. ಸರ್, ನಿಮ್ಗೆ ಬೆಂಗಳೂರು ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ಟೆರರ್ ಆಫೀಸರು ಇಂಥ ಬೆಂಗಳೂರು ಸಿಟಿಗೆ ಬೇಕು ಸರ್. ನಿಜವಾಗ್ಲು ಸರ್. ಸರ್, ಏನ್ ತರಿಸ್ಲಿ ಸರ್? ಕಾಫಿ, ಟೀ? ಬಟನ್ ಹಾಕೊಳ್ಳಿ. ಸಾರಿ ಸರ್. ನಿಖಿಲ್ ಸರ್, ಸೆಲ್ಲಲ್ಲಿ ನಾನು ಸರ್. ಮಾರ್ಗರೇಟ್ ಇನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಬನ್ನಿ ಸರ್. ಮಾರ್ಗರೇಟ್ ಬಾಡಿನ ರೀಪೋಸ್ಟ್ ಮಾಡಮ್ ಗ್ಯಾರೇಜ್ ಮಾಡಿ ಸರ್. ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಸಂಸ್ಕಾರ ಎಲ್ಲ ಆಗೋಗಿದೆ ಸರ್. ಮಿಸ್ಟರ್ ಬಚ್ಚೇಗೌಡ, ಮಾರ್ಗರೇಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವ್ರ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ. ಗಾಟ್ ಇಟ್ ಸರ್? ರಿಪೋರ್ಟು ಫೇಮಸ್ ಡಾಕ್ಟರ್ ವರ್ಮಾ ಅವ್ರು ಕೊಟ್ಟಿರೋದು, ಅದ್ರಲ್ಲೇನ್ ಮೋಸ ಇಲ್ಲ ಸರ್. ಆದರ್ಶ್ ಗೋವಿಂದ್. ಎಸ್ ಸರ್. ಈ ಡಾಕ್ಟರ್ನ ಒದ್ದು ಒಳಗಡೆ ಹಾಕಿ. ಓಕೆ ಸರ್. ನಿಖಿಲ್ನ ಕಾರ್ ಹಚ್ಚು. ಓಕೆ ಸರ್. ಯು ಬಚ್ಚೇಗೌಡ ಸರ್, ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್ ಸರ್. ಸರ್, ನಂಗೇನು ಮಾಡಬೇಡಿ ಸರ್. ಸರ್ ಸರ್, ನಂಗೆ ಹೊಡಿಬೇಡಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಮಾಡ್ದಿರೋ ತಪ್ಪು ನಾ ಒಪ್ಕೋತ ಚಿತ್ರಹಿಂಸೆ ಕೊಡ್ಬೇಡಿ ಸರ್. ಸರ್, ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕುಂತ್ಬಿಡಿ ಸರ್. ಸರ್ ಸರ್, ಪ್ಲೀಸ್ ಸರ್. ನಿನ್ನ ಕೊಲ್ಲಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೆ. ಐ ವಾಂಟ್ ದಿ ಟ್ರೂತ್. ಸತ್ಯ ಹೇಳು. ಅದಕ್ಕೆ ಹಂಗೆ ರೇಪ್ ಮಾಡಿ ಅವರಿಬ್ಬರನ್ನ ಕೊಂದಿದ್ದು. ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಆದಿ ಒಟ್ಟಿಗೆ ಬೇರೆ ಯಾರ್ಯಾರಿದ್ರು? ಇನ್ನು ಮೂರು ಜನ ಇದ್ರು ಸರ್. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್. ಆದರ್ಶ್. ಏನ್ ಬಚ್ಚೇಗೌಡ ಕಳ್ಸದ್ನ? ಏನ್ ವಿಷಯ? ಇನ್ನೇನಿರುತ್ತಯ್ಯ ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕಾಕಿ ಆಗಿರೋ ಕಲಬೆರಕೆ ನನ್ನ ಮಕ್ಕಳು ಈ ಮನೆ ಕಡೆ ಕದ್ದು ನೋಡೋದಕ್ಕೂ ಹುಚ್ಚಿಕೊತಾರೆ. ಅಂತದ್ರಲ್ಲಿ ವಿತೌಟ್ ಪರ್ಮಿಷನ್ ಎಂಟ್ರಿ ಆಗಿದ್ದು ಅಲ್ಲದೆ ಆ ದಿನ ಅರೆಸ್ಟ್ ಮಾಡ್ತೀನಿ ಅಂತೇನೋ? ನನಗೇನೋ ಹೊಡೆದು ಬಿಟ್ರಿ, ಅವ್ರಿಗೇನು ಹೇಳ್ತೀರ? ಯಾವನ ಅವನು? ತಿರುಪತಿ ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅದಿಯಲ್ಲಿ ಅರೆಸ್ಟ್ ಮಾಡೋದಿಕ್ಕೆ. ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವು ಅವ್ರ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ್ ಮನ್ಲಿಲ್ಲ. ಹ
ಏನಾಯ್ತು? ಜಸ್ಟ್ ಒಂದ್ ಬುಲೆಟ್ ವೇಸ್ಟೆಡ್. ಮಾರ್ಗ್ರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ, ನೀನಾಗೆ ಕೆಳಗ್ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲು. ನಿನ್ನ ಕಾಕಿ ಕದರ್ಗೆ ಎದ್ರಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ರ ಮಗನ ಕೊಂದಾಗ್ಬಿಡ್ತೀನಿ. ಆದರ್ಶ್! ಅಯ್ಯೋ ಆದಿ. ಆದರ್ಶ್ ಸರ್, ಇವ್ನ ಯಾವಕ್ಕೆ ಹೊಡೆದಿದ್ದು? ಏನ್ ಮಾಡ್ತಿದ್ಯಾ ನನ್ ವಿರೋಧ ಪಕ್ಷ? ಯೋಚನೆ ಮಾಡೋ, ನೀನು ನನ್ಗೆ ಹೊಡೆದ್ರೆ ಪೊಲೀಸರ್ ಕ್ಯಾಪ್ ಬಿಕ್ಕ. That is police. ಮೊದ್ಲನ್ ಮೆಟ್ಲು ಕಡೆಯ ಎನ್ಕೌಂಟರ್ ಮಾಡೋದಕ್ಕೂ ಹೇಳ್ತಿಲ್ಲ. ಅವರಪ್ಪಂಗ್ ಫೋನ್ ಅವ್ರ ವಿಷಯ ಎಲ್ಲ ಹೇಳ್ಬಿಡು, ಹಾಗೆ ಇದಕ್ಕೆಲ್ಲ ಫಿಟ್ಟಿಂಗ್ ಹಿಡಿದ ರಾಸ್ಕಲ್ ಬಂಡಾರ್ ಅಂತ ಹೇಳಯ್ಯ. ಮೈಕಲ್ ರಾಜ್, ಹೆಂಗೋ ಒಂದ್ ಫಿಟ್ಟಿಂಗ್ ಮಡ್ಗಿ ನಿಮ್ ಮಗನ ಲಾಕ್ ಮಾಡ್ದಂಗಾಯ್ತು. ಇನ್ನವನು ಆ ತಿರುಪ್ತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನವನು ಹೊಟ್ಟೆಲ್ಲಿ ಮತ್ತೆ ಹುಟ್ಟು ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ, ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ವ್ಯವಹಾರ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕಲ್ ಮಹಾನ್ ಖತರ್ನಾಕ್ ಅದನಣ್ಣ, ಅವನಿಗೆ ಮುಹೂರ್ತ ಮಡಗೋರು ಯಾರು ಅಂತ? ಒಂಟೆ ಒಂಟೆ ಕೃಷ್ಣ. ಏ ಲಾಯರೇ, ಮೈಕಲ್ ಡೀಲ್ ಆಗ್ಬೇಕು, ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ, ಒಂಟೆನ ಈಚೆ ಕರೆಸು. ಲೋಕಿ ಮಂಜ ಬಿಟ್ಟ ನಾಗ ಉಚ್ಚ ಬಿರಾರೆ, ನೀನ್ ನಾಳೆ ಎಂಟ್ರಿ ಕೊಟ್ಟ ಇದ್ದಾಳೆ, ಬಂದ್ರ ಬನ್ನಿ ಮಗ. ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಾ? ಏ ಮಗ ಹೆಂಗ ಇದ್ದೀಯಾ? ನೀನ್ ಇಲ್ದೆ ಇದ್ರೆ ಮಜಾನೇ ಇರಲ್ಲ ಮಾಮೋ. ಆಯ್ತು ಬಿಡು, ಅಣ್ಣನ ಬಂದು ಫೋನ್ ಹಾಕ್ಬಿಡು. ಹಲೋ ಬಂದ್ಬಿಟ್ಟೆ ಗುರು, ಬಂದ್ಬಿಟ್ಟೆ. ಇನ್ ಹತ್ತು ನಿಮಿಷದಲ್ಲಿ ನೀನ್ ನಡ್ದಲ್ಲಿ ಇರ್ತೀನಿ. ಮಾಡ್ಕೊಡ್ಲ, ನೀನ್ ಹೇಳ್ದು ಅಂತ ಕೇಳ್ತೀನಿ, ನೀ ಏನ್ ಕೇಳ್ತೀಯ ಅದನ್ನ ಮಾಡ್ಕೊಡ್ತೀನಿ. ನಮ್ಮ ಮೌನನೇ ಕಳ್ಳ, ಆ ಮೈಕಲ್ ಕಟ ಮಾಡ್ಬಿಡ್ಬೇಕು. ಯಾಕೋ ಭಂಡಾರಿ ಬೆವರ್ತಾ ಇದ್ಯಾ? ಇದು ಇದು ದಿಮಾಕು ಅಂದ್ರೆ ಮುಹೂರ್ತ ಮಡ್ದಕ್ ಮುಂಚೆನೆ ಬಂದ್ ಫಿಟ್ ಆಗಿ ನನ್ಗೆ ಆವಾಸ. ಫಿಟ್ ಆಗಿದ್ದು ನಾನಲ್ಲ ಭಂಡಾರಿ, ನೀನು. ತುಂಬಾ ದಿನದಿಂದ ಬೆಡ್ ನಲ್ಲಿ ಸೇರ್ಕೊಂಡಿರೋ ತಿಗಣೆ ತರ ಕಚ್ಚತಾ ಇದ್ದೆ, ನೀನೊಂದ್ ಸ್ವಲ್ಪ ರಕ್ತ ಕುಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ನನ್ನ ಮಗನ್ ಮೈ ಮೇಲೆ ಏರ್ಬಿಟ್ಟು ನಿನಗ್ ನೀನೇ ಫಿಟ್ ಆಗ್ಬಿಟ್ಟೆ. ಮೈಕಲ್, ಇದು ನನ್ನ ಅಡ್ಡ. ನಿನ್ನ ಅಡ್ಡ? ನನ್ನ ಅಡ್ಡ ಯಾಕಾಗ್ಬಾರ್ದು? ಕೇಳಿದ್ರೆ ಲಾ ಕೇಳಿದ್ರ ನನ್ನ ಅಡ್ಡ ಇವನ್ ಅಡ್ಡ ಅಂತೆ. ಇವನ್ಯಾರು ಗೊತ್ತಿಲ್ಲ ಲೋಕಿ, ಹತ್ತು ವರ್ಷದಿಂದ ನಂತವನೆ ಅವನೇ. ಇವನು ಬಚ್ಚನು, ಇವನ್ ಕೈಗೆ ಮಚ್ ಕೊಟ್ಟಿದ್ದ ನಾನು. ಇವನು ಗಿಡ್ಡ ನಗಕಳ್ಳ, ನನ್ ಕಣ್ ಬಿಟ್ರೆ ಗನ್ನೆ ಮಡಗ್ಬಿಡ್ತಾನೆ. ಇವನು ನನ್ ದೋಸ್ತ್, ಜಿಗ್ರಿ ದೋಸ್ತ್, ನನ್ನ ಆಸ್ತಿ. ಏ ದೋಸ್ತಿ, ತೋರ್ಸೋ ನಿನ್ ಮಸ್ತಿ. ಏ ದೋಸ್ತಿ, ಎತ್ತ. ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತ ಅವನ. ದೋಸ್ತಿ ಏನ್ ಮಾಡ್ತಿದ್ಯಾ? ಯಾಕಲ ನನ್ನಾಗೆ ಗುರಿ ಮಾಡುತ್ತಾ ಇದೀಯಾ? ಭಜನ್ ಲೋಕಿ ಗಿಡ, ಏನ್ಲ ಸ್ಕೀಮ್ ಇದು? ದೋಸ್ತಿ ನೀನು ಸ್ಕೀಮ್ ಇಟ್ಟ? ದಿನ ನಿನ್ ಕೂಳೆ ಕೇಳಿ 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 ನನ್ಗೂ ಬೋರ್ ಆಗೋಗ್ಬಿಟ್ಟೈತೆ. ನಿನಗೋಸ್ಕರ ಬಿಲ್ಡರ್ ಸುಬ್ಬಯ್ಯನ ನಾನ್ ಡೀಲ್ ಮಾಡಿದೆ, ಆರ್ ತಿಂಗಳು ಒಳಗಿದ್ದೆ. ಮಗ, ಒಂದೇ ಒಂದ್ ದಿನನಾದ್ರೂ ನಿನ್ನ ನೋಡಕ್ ಬಂದ್ಯಾ? ಮುಹೂರ್ತನ ಫಿಕ್ಸ್ ಮಾಡ್ತೀಯಾ, ಈ ಒಂಟೆನ ಆಚೆ ಕರೆಸ್ತೀಯಾ? ಬೇಡ ದೋಸ್ತ್, ಡೀಲ್ ಅಲ್ಲಿ ನೀ ಸೇಫ್ ಆಗ್ಬಿಡ್ತೀಯಾ, ನಾನ್ ಅಂಡರ್ ಆಗ್ಬಿಡ್ತೀನಿ. ಆದ್ರೆ ಮೈಕಲ್ ಹಂಗಲ್ಲ. ನೀನು ಬೇಲ್ ರೆಡಿ ಮಾಡೋದಕ್ಕಿಂತ ಮುಂಚೆ ನನ್ನ ಪರ್ಮನೆಂಟ್ ಆಗಿ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟ. ಏ ದೋಸ್ತ್, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು.
ಐಮ್ ಸಾರಿ ಭಂಡಾರಿ, ನಿನ್ ಜಿಗರಿ ದೋಸ್ತ್ ಕೈಯಿಂದಾನೆ ನಿನ್ನ ಹೊಡೆಸ್ದೆ. ರಾಜಕೀಯದಲ್ಲಿ ರೌಡಿಸಂ ಅಲ್ಲಿ ಯಾರಿಗೂ ಯಾರು ದೋಸ್ತಲ್ಲ. ದೋಸ್ತೇ ದುಶ್ಮನ್ನು, ದುಶ್ಮನೇ ದೋಸ್ತ್. ಗಾಡ್ ಬ್ಲೆಸ್ ಯು. ಮೈಕಲ್ ರಾಜ್ ಮೇಕರ್, ಕಿಂಗ್ ಮೇಕರ್. ನಾನು ಅಂದ್ರೆ ಜನ, ನಾನು ನಿಂತ್ರೆ ಜಾತ್ರೆ, ನಡೆದ್ರೆ ಮೆರವಣಿಗೆ. ನಾನು ಮನ್ಸು ಮಾಡಿದ್ರೆ ಸರ್ಕಾರ ಬರುತ್ತೆ, ಸರ್ಕಾರ ಉಳ್ಳತ್ತೆ. ದಟ್ ಈಸ್ ಮೈ ಪವರ್. ನಾನು ಇಲ್ದೇ ಇರೋವಾಗ ನನ್ನ ಮಗನ ಅರೆಸ್ಟ್ ಮಾಡಿದ್ದೀರಾ? ಆಫ್ಟರ್ ಆಲ್ ಒಬ್ಬ ACP ನನ್ನ ಮಗನ ಎತ್ತಾಕೊಂಡು ಬಂದಿದ್ದಾನೆ. ಯಾರವನು? ಯಾರು? ತಿರುಪತಿ. ನೀನೇನ್ ವೀರಪ್ಪನ್ನ ಈ ದಾಮಿನ ಬಿನ್ ಲಾಡನ್ನ ಅವರೇ ಸ್ಕ್ರಾಪ್ ಆದ್ಮೇಲೆ ನೀನ್ ಯಾರ? ನನ್ನ ಏಕೋ ಚಂದಲ್ಲಿ ಮಾತಾಡಿಸ್ತೀಯ? ಯಾರೋ ನೀನು? ನಿನ್ ರೇಪಿಸ್ ಮಗನ ಅರೆಸ್ಟ್ ಮಾಡಿರೋ ತಿರುಪತಿ. ತಿರುಪತಿ ನಾನು ಯಾರು ಅಂತ ಮೊದ್ಲೇ ನಿನ್ ಗೊತ್ತಿದ್ದಿದ್ರೆ ನನ್ನ ಮಗನ ಅರೆಸ್ಟ್ ಮಾಡೋ ತಪ್ಪು ನೀನ್ ಮಾಡ್ತಾ ಇರ್ಲಿಲ್ಲ. ಮಿಸ್ಟರ್ ACP, ನೀನು ಯಾವ ಕೋರ್ಟಲ್ಲಿ ಬೇಲ್ ಬೇಕು, ಎಷ್ಟು ಕೋಟಿ ಸೆಕ್ಯೂರಿಟಿ ಬೇಕು ಹೇಳು, ಅದನ್ನ ನಾವು ಅರೇಂಜ್ ಮಾಡ್ತೀವಿ. ಮೊದಲು ಆ ದಿನ ರಿಲೀಸ್ ಮಾಡು. ನಿನಗೆ ಕರಿಕೋಟ್ ಹಾಕೊಳ್ಳೋ ಶೋಕಿ ಇದ್ರೆ ಶಿವಾಜಿನಗರಲ್ಲ ಗೋರಿಪಾಳ್ಯದಲ್ಲ ಫುಟ್ಪಾತ್ ಮೇಲೆ ಫೀರೆ ಮಾಡ್ತಾ ಇರ್ತಾರೆ, ಅದನ್ನ ಹಾಕೊಂಡು ಶೋಕಿ ತೀರಿಸ್ಕೋ. ಅದನ್ನ ಬಿಟ್ಕೊಂಡು ಸತ್ಯಕ್ಕೋಸ್ಕರ ಹೋರಾಡಕ್ ಹಾಕೊಳ್ಳೋ ಈ ಕರಿಕೋಟಿಗೆ ಯಾಕೋ ಅವಮಾನ ಮಾಡ್ದಾಗ್ಯಾ? ನಿನ್ನಂತ ಕ್ರಿಮಿನಲ್ ಆರ್ಟ್ಸ್ ಗಳಿಂದ ಇವತ್ತು ಸಮಾಜದಲ್ಲಿ ಕೊಲೆಗಡುಕರು, ತಲೆ ಹಿಡುಕರು, ಗುಂಡಗಳು ತುಂಬಿ ತುಳುಕ್ತಾ ಇದಾರೆ. Today is Saturday, tomorrow is Sunday, day after tomorrow is Monday, we shall meet in the court. ACP Tirupathi, dikkara naan idra bagge ukkuvaga horata maadi horat. Oh, Tirupathi, get out. Tirupathi, control yourself. No sir, I cannot be in control. Nanna department bagge yavanana kevalavagi maatadidra I can never be in control. Michael Raj, we shall meet in the court. Yes, Tirupathi. We'll meet in court. Eknath, come on. Horata cancel! Michael Raj! Michael Raj, alias... ಧನ್ರಾಜ್. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯ? ನೀನ್ ಇಡೀ ಹೊರಸ್ಕೋ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದೀನ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನ್ ಇಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ
ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾಗಿದ್ದಿನ ನಮ್ ಲಗ್ನದಲ್ಲಿ ಚುಪ್ತಾಗಿ ಹೋಗಿದ್ದೆ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಇವತ್ ಭೇಟಿ ಮಾಡಿದೆ. ಯಾರದು? ತನ್ರಾಜ್. ಯಾವ ದುಷ್ಟನಿಂದ ಈ ನಿನ್ನ ಮಗ 10 ವರ್ಷ ಜೈಲ್ ಕಂಬಿ ಎಣಿಸಬೇಕಾಗಿ ಬಂತು, ಅದೇ ದುಷ್ಟನ ಮಗ ಇವತ್ತು ನನ್ನ ಕೈಯಿಂದನೇ ಜೈಲ್ ಕಂಬಿ ಎಣಿಸ್ತಾ ಕೂತಿದ್ದಾನೆ. ಯಾವ ದುಷ್ಟ ಅವತ್ತು ನಮ್ಮ ಸಂಸಾರನ ಕಣ್ಣೀರಲ್ಲಿ ಕೈತೋಳೆ ಹಾಗೆ ಮಾಡಿದ್ನೋ, ಅದೇ ದುಷ್ಟನ ಸಂಸಾರ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇದೇ ನಮ್ಮ ವಿಧಿ ಅಂದ್ರೆ, ಇದೇ ಅಲ್ವ ಅದೃಷ್ಟ? ಅವತ್ತು ಅವನ್ ದುನಿಯಾ, ಇವತ್ತು ನಂದು. ಯಾವ ಸಾಮ್ರಾಜ್ಯ ಇವತ್ತು ಅವನು ಕಟ್ಟಿದ್ದಾನ ಅದನ್ನ ಸರ್ವನಾಶ ಮಾಡಿ ಅವನ ಮಗನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆ ಹಾಗೆ ಮಾಡ್ಲಿಲ್ಲ? ಇವ್ ನಿನ್ ಮಗನೇ ಅಲ್ಲ, ಇದು ಸತ್ಯ. ಸಾರಿ ಹೇಳಿದ್ ನನ್ನ ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ, ನಿಮ್ಗೆ ಹೇಗ್ ಗೊತ್ತು ಇವನ ಬಗ್ಗೆ? ನಿಮಗೇನ್ ಗೊತ್ತು ಅಂತ? ಇವನು ನನ್ನ ಮಗ. ನಿಮ್ ಮಗನಾ? ನೋಡು, ನಾನ್ ನಂಬಲ್ಲ. ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವನು ಇವರು ಯಾಕಮ್ಮ ಅವನೇನ್ ಮಾಡ್ದ? ಒಂದಿನ ನನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿಲ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನು ಸಡನ್ ಆಗಿ ನನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು? ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ, ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ. ಇಂದು ಕೆಸರ ಬಿಟ್ನ? ಕೆಸರು ಹಾಕಿದ್ರೆ ಪರವಾಗಿಲ್ಲ ಅಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಕಟ್ಟಿಯಾಗಿ ತಪ್ಕೊಂಡು ಸರಸರ ಅಂತ ಮುದ್ದಾಡ್ಬಿಟ್ರು. 18 ತುಂಬಿ ಯೌವನದಿಂದ ತುಳುಕ್ತಾ ಇರೋ ಹುಡುಗಿ ಈ ತರ ನಡು ರಸ್ತೆಯಲ್ಲಿ ನಿಮ್ ಮಗ ತಪ್ಕೊಂಡು ತದ್ವಾ ತದ್ವಾ ಮುದ್ದಾಡ್ತಾ ಇದ್ರೆ ನನ್ ಗತಿ ಏನಾಗ್ಬೇಡ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ, ಅವನ ಹಾಗೆ ಮಾಡೋನಲ್ವಲ್ಲ? ಹೌದೌದು, ಎಲ್ಲ ತಾಯಿಯಂದ್ರಿಗೂ ಅವ್ರ ಮಕ್ಕಳು ಶ್ರೀರಾಮಚಂದ್ರನೆ. ಆಯ್ತಮ್ಮ, ನಾನ್ ವಿಚಾರಿಸ್ತೀನಿ. ವಿಚಾರಿಸಿ ವಿಚಾರಿಸಿ, ನಾನು ಒಂದ್ಸಲ ವಿಚಾರಿಸ್ತೀನಿ. 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ, ಬಿ ಕೇರ್ಫುಲ್. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರಿಪ್ಪ. ಮೇಡಮ್, ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಏ ಹೀರೋ, ಹಾಯ್. ನಿಮ್ ಫಿಸಿಕ್, ನಿಮ್ ಟಾಕಿಂಗ್ ಸ್ಟೈಲ್ ಹ್ಯಾಂಡ್ಸಮ್. ನಿಮ್ ಟಫ್ನೆಸ್ ನೋಡಿದಾಗ್ಲೇ ಅನ್ಕೊಂಡೆ ನೀನು ದೊಡ್ಡ ಪೊಲೀಸ್ ಆಫೀಸರ್ ಇರ್ಬೇಕು ಅಂತ. ಅದಕ್ಕೆ ನೋಡಿದ ತಕ್ಷಣ ಏನ್ ಹುಚ್ಚ? ಹೌದು, ನಿನ್ ಹುಚ್ಚ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲ ನೋಡಿದ್ದಾರೆ. ಹುಷಾರ್. ಸೋ ಸ್ವೀಟ್. ಹೇ ಹೇ ತಿರುಪತಿ, ಸ್ಟಾಪ್. ತಿರುಪತಿ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ, ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಇವರ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗರೇಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು?
ರೋಹಿತ್ನ ಕೊಂದು ಮಾರ್ಗ್ರೆಟ್ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ಲದೇ ಇದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದನ್ನ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ. ಇವರು ಅನರ್ ಒಬ್ಬ ಆರೋಪಿಯನ್ನೇ ವಿಟ್ನೆಸ್ ಆಗಿ ಇಟ್ಕೊಂಡು ಮೈಕೆಲ್ ರಾಜನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆ ದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ ನೇ ಬದಲಾಯಿಸಿ ಬಾಡಿನ ರೀ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇದು ಒಬ್ಬ ಮಾಡಿರೋ ರೇಪ್ ಅಲ್ಲ ಮೂರು ಜನ ಸೇರಿ ಮಾಡಿರೋ ಗ್ಯಾಂಗ್ ರೇಪ್ ಅಂತ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ ಮೂರು ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ ನಾಲ್ಕು ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. ಮೂರು ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ರೀ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ ಮೂರು ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದಲ್ಲಿರೋ ನಿಖಿಲ್ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆ ದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆ ದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು. ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಇಸ್ ಮೈಕೆಲ್ ರಾಜ್. ನಿಮ್ ಮಗನೇ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ. ನೀನ್ ಸಮಾಧಿ ಕಟ್ಟಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋರ್ಟಿಗೆ ಎಳ್ಕೊಂಡ್ಬಂದು ನಿನ್ ಮಗನಿಗೆ ನೇಣು ಹಾಕಿಸಿ ಅವನ ಸಮಾಧಿ ಮೇಲೆ ನೀನ್ ಪಿಂಡ ಹೇಳುವಾಗ ಮಾಡ್ಲಿಲ್ಲ. ಇವನ್ ತಿರುಪತಿನೇ ಅಲ್ಲ. ಏನಂದ ಧನರಾಜ್, ಯಾವ ಸಾಕ್ಷಿ ನೀನು ಉಳಿಸೋದೇ ಇಲ್ವಾ? ನಿನ್ ಲೈಫ್ ಅಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನು ಜೀವನ ತೊಗೊಂಡ್ಬಿಟ್ಟಿದ್ಯಾ? ಅದನ್ ಮರಿಬೇಡ. ಯಾರೋದು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಗ ಬಗ್ ನೋಡ್ತೀಯಾ? ಬರ್ತೀಯಾ ಇಲ್ಲ ನಾನೇ ಬರ್ಲ? ಇವ್ಡು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕುತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡೋಣ, ಇಲ್ಲ ಇಲ್ಲೇ ಕುರ್ಕೊಳ್ಳಿ ತಿಂತ ಮಾತಾಡೋಣ? ನಿನ್ ಹೇಳಿಲ್ವ ನಾನು ಪಕ್ಕ ಮೆಂಟ್ಲಿವಳು ಅಂತ? ಹೌದು, ನಾನು ಮೆಂಟ್ಲೇ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲಿ ನೋಡು ಪೆಟ್ರೋಲ್, ಇದು ಬೆಂಕಿ ಪಟ್ಟ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದು ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯ? ಇನ್ನೇನು, ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ ಆಗತ್ತಾ? ಹೌದು, ನಿಂಗೇನಾರ ತಲೆಗೆಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ. ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ಜದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ನಿಮ್ ಮಗ ಈಗ್ಲೇ ಇಲ್ಲೇ ನನ್ ತಾಳಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನಾನೇನ್ ಆಗ್ತೀನೋ ನಂಗೆ ಗೊತ್ತಿಲ್ಲ. ಲೇತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ ಏನ್ ಮಾಡು ಅಂತೀಯಾ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಡ್ಲು ಅಂತ ಇವಳು ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನ ಆದ್ರೂ ಹೇಳು. ಎಂತ ಸಮಾಧಾನ ಹೇಳ್ತೀಯ? ಇಂಥ ಮೆಂಟ್ಲ್ಗಳು ಸಾವಿರ ಜನ ಬರ್ತಾರೆ ಹೋಗ್ತಾರೆ, ಮೂತಿ ನೋಡು. ಕಪ್ಕಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಕೊಂಡಲ್ಲಿ ನೀರಿದು ಅದನ್ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ. ನೀನ್ ನಂಬಕಷ್ಟೇ.
ರೀಲ್ ಬಿಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಪ್ಯೂರ್ ಪೆಟ್ರೋಲ್, ಲೀಟರ್ಗೆ 51 ರುಪೀಸ್ 66 ಪೈಸೆ ಕೊಟ್ಟು 5 ಲೀಟರ್ ತಂದಿದ್ದೀನಿ. ಬೇಕಾದ್ರೆ ನೋಡು. ಅಯ್ಯೋ, ಅಯ್ಯೋ, ಅದ್ ಪೆಟ್ರೋಲ್ ಇರ್ಬೇಕು ಅಂತ ಕಾಣುತ್ತೆ ಕಣು. ಇರಬೇಕು ಅಲ್ಲ, ಇದು ಪೆಟ್ರೋಲ್. ನೀನ್ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ. ಅಯ್ಯೋ ಬೇಡಮ್ಮ, ಇದ್ದಿರು ಹಚ್ಕೋತೀಯ? ಎಸ್ ಎಸ್, ನಿಜವಾಗ್ಲೂ ಹಚ್ಕೋತೀಯ? ಹಚ್ಕೋತೀನಿ, ಬೇಡ. ಪರವಾಗಿಲ್ಲ, ಹಚ್ಕೋ. ತಮಾಷೆ ಮಾಡಕ್ಕೆ ಒಂದ್ ಲಿಮಿಟ್ ಬೇಡ ನಿನ್ಗೆ. ನಾನ್ ಯಾಕ್ರಿ ತಮಾಷೆ ಮಾಡ್ಲಿ, ಸೀರಿಯಸ್ ಆಗಿ ಹೇಳ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ನೀವ್ ನನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ, ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ. ಯಾರ ನೀನು? ಯಾರ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ಮನೆ? ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ. ಹೆಸರು ನಂದಿನಿ, ಕಾರ್ಮಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಾಯಿ ಇಲ್ಲ, ತಂದೆ ಇದ್ದಾರೆ, ಅಜಯ್ ಕುಮಾರ್, ಪೊಲೀಸ್ ಕಮಿಷನರ್. ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರ್ ಅಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳುದು. ಅದಕ್ಕೆ ನಾನ್ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದೇಳಿ ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದ್ದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಸರ್. ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕಾಗಲ್ಲ. ಸಾರಿ ಸರ್, ನಿಮ್ಮಗಳು ಅಂತ ಗೊತ್ತಾಗ್ದೆ ನಾನು ಸ್ವಲ್ಪ. ಈ ಗೊತ್ತಾಯ್ತಲ್ವಾ, ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡುತ್ತಾನೆ. ಇವಳ ಸ್ವಭಾವನೇ ಹಾಗೆ, ಒಲ್ಟ್ ಮಾತು ಹಠಮಾರಿ, ಆದ್ರೆ ಮನ್ಸ್ ಮಾತ್ರ ಸಾಧಾರಿಸಿದ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೋ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫ್ ಅನ್ನ ಏನ್ ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗ ಹೋಗಿ ಮಾಡಿದಿರ. ನೀವ್ ಇಷ್ಟಪಡ್ತಾರ ಒಂದ್ ಕೆಲಸ ಮಾಡಲ್ಲ ಅಂತೀನ, ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪೆ. ಸರ್, ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈ ತಗೊಂಡಿರೋ ಕೇಸ್ ಮುಗಿದ್ಮೇಲೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ ಕಳ್ತಾರ. ಮಾರ್ಗರೇಟ್ ನ ರೇಪ್ ಜನ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 4 ಜನ ಅಂತ ನೀನ್ ಹೇಳ್ತಾ ಇದೀಯಾ ಸರ್? ಆದಿ ಜೊತೆ ಇನ್ನೂ 3 ಜನ ಇದ್ದದನ್ನ ನಾನೇನ ಕಂಡಾರ ನೋಡಿದೀನಿ. ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಟಿದ್ದರಿಂದ ನಾನ್ ಪ್ರಜ್ಞೆ ಕಲ್ಕೊಂಡೆ. ಆದಿ ಜೊತೆ ರೇಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನ್ಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ. ಆ ಸರ್ಕಲ್ ಅನ್ನ ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ. ಆ ತಿರುಪತಿ ಟಿಪ್ಪರ್ ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾನ್ ಸಪ್ಲೈ ಮಾಡ್ತೀನಿ. ಅವನಿಗೇನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ಹೋಗಿ ಗೌರಿ. ಕೃಷ್ಣ ಒಂಟೆ ಕೃಷ್ಣ ನೀನ? ಕರೆಕ್ಟ್ ಮಗ, ಕರೆಕ್ಟ್. ನಾನ್ ಸಾವಗು ಪಟಾಕಿ ಹೊಡಿತೀನಿ, ಸಂತೋಷಕ್ಕೂ ಪಟಾಕಿ ಹೊಡಿತೀನಿ. ಸಾವ ಸಂತೋಷನ ಏನ್ ಹೇಳ್ತಾ ಇದೀಯ? ನೀನ್ ನನ್ ಮಾತ್ ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ. ನೀನ್ ನನ್ ಮಾತ್ ಗೊಬ್ಲಿಲ್ಲ ಅನ್ಕೋ, ನಿನ್ ಹೆಂಡತಿನ ರಂಬೆ ಊರ್ವಸಿ ಮೇನಕ್ಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರಲೆ ನನ್ ಮಗ ಆಗ್ಬಿಡ್ತೀನಿ. ಆಮೇಲೆ CBI ಶಿವನು ಅಲ್ಲ, ಕಮಿಷನರ್ ನರಸಿಂಹನು ಅಲ್ಲ, ಗೂಂಡ ಪೊಲೀಸು ಅಲ್ಲ. ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು
ನಿನ್ನ ಹೆಂಡತಿ ನಿನಗೆ ಸಿಗಕ್ಕಿಲ್ಲ. ಬೇಡ ಬೇಡ, ಈಗ ನಾನೇನ್ ಮಾಡ್ಬೇಕು ಹೇಳು. ಆ ನಿಮ್ ತಿರುಪ್ತಿ ಆ ನನ್ನ ಮಗ ನಿಖಿಲ್ ಎತ್ತಕೊಂಡು ಹೋಗ್ಬಿಟ್ಟು ಅಂಡರ್ ಮಾಡ್ಬಿಟ್ಟು ಅವನೇ ಅವನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನೆಂಟಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಆಡೇಳ್ಕೊಂಡು ಹೊಂಟ್ಬಿಡು. ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚಂಗೆ ಇವಳ ಮೇಲೂ ಹಚ್ಬೇಕಾಯ್ತದೆ. ಬೇಡ, ನನ್ನ ಹೆಂಡತಿಗೆ ಏನು ಮಾಡ್ಬೇಡ, ನಿಖಿಲ್ನ ಕರ್ಕೊಂಬಂದು ನಾನು ನಿನ್ಗೆ ಒಪ್ಪಿಸ್ತೀನಿ. ಏನಾಯ್ತು ಯಾಕೋ ನಿನ್ನಳೆ, ಏನಾಯ್ತು ಹೇಳು. ನೀನೇ ಫಾಸ್ಟ್ ಅಂದ್ರೆ ಅವನು ಸೂಪರ್ ಫಾಸ್ಟ್ ಅಣ್ಣ. ಅವನು ಯಾರು? ಆ ಕಾನ್ಸ್ಟೇಬಲ್ ಅಣ್ಣ. ನೀನ್ ಎತ್ತಾಕೊಂಬ ಅಂದ್ರೆ ಅವನ್ನ ಕತ್ತರಿಸಿ ಮೂಟೆ ಕಟ್ಕೊಂಡು ಬಂದವನೇ. ಅಬ್ಬಾ, ಏನ ನೀನ್ ಅವಳಿ ಎತ್ತಾಕೊಂಬಂದು ನೆಂಟಿನ ಉಳಿಸ್ಕೊ ಅಂದ್ರೆ ಕತ್ತರಿಸ್ಕೊಂಬಂದು ಪ್ರಮೋಷನ್ ತಗೊಂಡ್ಬಿಟ್ಟಲ್ಲ. ಬರಲ್ಲ ಅಂತ ಎಗ್ರಾರ್ದ, ಅದಕ್ಕೆ ಹೀಗ್ ಮಾಡ್ದೆ. ನನ್ನ ಹೆಂಡತಿ ಅಲ್ಲಿ, ನನ್ನ ಹೆಂಡತಿ ಟೆನ್ಷನ್ ಆಗ್ಬೇಡ, ಟೆನ್ಷನ್ ಆಗ್ಬೇಡ. ನಿನ್ನ ಹೆಂಡತಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಇವನ್ ಕಲಾಕಾರ ಅಲ್ಲ ಕಂಡ್ರು, ಅರ್ಧ ಬರ್ರೆ ಮಾಡ್ಬಿಟ್ಟವನೆ. ಎತ್ರೋ ಎತ್ರಿ ಜನ 20 ಲಾಂಗು. ಇವತ್ತು ನಿನಗೆ ಸಾಂಗು ಸಾಂಗು ನುಗ್ಗ ನುಗ್ಗೆ. ನಾನ್ ಕಾಕಿ ಹಾಕಿದ್ರೆ ಮಾತ್ರ ಕ್ಲಾಸ್, ಬಿಚ್ಚಿದ್ರೆ ಮಾಸ್. ಗೌರಿ
ಆದರ್ಶ್ ಅಂತ ಕಿಡ್ನಾಪ್ ಮಾಡಿ ನಿಖಿಲ ಕರ್ಸಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು ಹೇಳು ಹೇಳು. ಆ ಮೂರು ಜನನ ನೀ ಹುಡುಕಕ್ಕಿಂತ ಮುಂಚೆ ನಿಖಿಲ್ ನ ಫಿನಿಶ್ ಮಾಡು ಅಂತ ಹೇಳಿದ್ದು ಮೈಕಲ್ ರಾಜ್. ಮೈಕಲ್ ರಾಜ್? ಆ ಮೂರು ಜನ ಯಾರು? ಆ ಮೂರು ಜನ ಯಾರು ಹೇಳು ಹೇಳು. ಏಕನಾಥ್, ಏಕನಾಥ್, ಅಮರನಾಥ್, ಅಮರನಾಥ್, ಜಗನ್ನಾಥ್.